ನಮಸ್ಕಾರ. ನಿನ್ ನಮಸ್ಕಾರ ತಗೊಂಡ್ ನಾ ಏನ್ ಮಾಡ್ಲಪ್ಪ? ಅದಿತ್ರ ಹೇಳ. ಅದ ಯಾವ್ ಸರ್ ಅದು? ನಾಲ್ಕು ಜನ ಹೆಣ್ಮಕ್ಳು ಸೇರಿದ್ರ ಅದಿಲ್ಲ ಅಂದ್ರು ಮಾತಾಡ್ಲಿಕ್ಕೆ ಹತ್ತಿರ್ತಾರ ನೋಡು. ವಿಷಯನಾ? ಹ್ಞೂ, ಅದ ಅದಿತ್ರ ಹೇಳಪ್ಪ. ಸರ್, ನನ್ನ ಹೆಸರು ಗೋಪಿ ಅಂತ, ಇವಳು ರೂಪ ಅಂತ. ಏನ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ಬೇಕಾ? ಸರ್ ಇಲ್ಲ, ನಮ್ಗೆ ಆಗ್ಲೇ ಮದುವೆ ಆಗಿದೆ. ಹನಿಮೂನ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದೀವಿ. ಅದ್ರ ಒಳ್ಳೆ ಹೋಟ್ಲ ಇದೆ ಸರ್. ನಾ ಏನ್ ನಿಮ್ಮಿಬ್ರಿಗೂ ಹೋಟ್ಲು ಬುಕ್ ಮಾಡಿಕೊಡೋ ಬ್ರೋಕರ್ಗೆ ಕಾಣ್ಲಿಕ್ಕೆ? ಇಲ್ಲ ಸರ್, ಟೋಪಿ ಹಾಕ್ಸ್ಕೊಳ್ಳೋ ಜೋಕರ್ ತರ ಕಾಣ್ತೀರಾ. ಏನ್ ಹೇಳಿಕತ್ತೀವ ನೀನು? ಸರ್, ಅವಳು ಹಾಗೇನೆ ತುಂಬಾ ತಮಾಷೆ ಮಾಡ್ತಾಳೆ. ನಿಮಗ್ ಗೊತ್ತಿಲ್ಲ ಸರ್, ಕೆಲವು ಹೋಟ್ಲಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟು ಪರ್ಸನಲ್ ಲೈಫ್ನ ಶೂಟ್ ಮಾಡಿ ನೆಟ್ಟಲ್ಲಿ ಬಿಟ್ಟು ಪಬ್ಲಿಕ್ ಮಾಡ್ಬಿಡ್ತಾರೆ. ನೀವು ತುಂಬಾ ಒಳ್ಳೆಯವ್ರ ತರ ಕಾಣಿಸಿದ್ರಿ, ಅದಕ್ಕೆ ನಿಮ್ಮನ್ನ ಕೇಳಿದ್ವಿ. ನೋಡಪ್ಪ ಪಾಪಿ. ಸರ್, ಪಾಪಿ ಅಲ್ಲ, ಗೋಪಿ. ಯಾವುದೋ ಒಂದು ಪಿ, ನನಗ ಯಾವ ದೊಡ್ಡ ಹೋಟೆಲ್ ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಯಾವ್ದಾರ ಹೋಟೆಲ್ಗೆ ಹೋದ್ರೆ ಅಂದ್ರೆ ಬಿಲ್ ಕಟ್ಲಿಕ್ಕೆ ಆಗದ, ಅಲ್ಲೇ ಹಿಟ್ಟು ಕೂತ ಕೂರ್ಬೇಕಾಗ್ತದೆ. ಸರ್, ಬಜೆಟ್ ಬಗ್ಗೆ ತಲೆ ಕೆಡಿಸ್ಬಿಡಿ, ಎಷ್ಟಾದ್ರೂ ಕೊಡ್ತೀನಿ. ಸೇಫ್ಟಿ ಇರಬೇಕು, ಜಸ್ಟ್ ಫಾರ್ 3 ಡೇಸ್. ನೀವು ಎಷ್ಟು ಕೇಳಿದ್ರು ಕೊಡ್ತೀರೇನೆ? ಎಷ್ಟು ಬೇಕಾದ್ರೂ ಕೊಡ್ತೀನಿ ಸರ್. ಸರ್ ತೊಗೊಳ್ಳಿ, 10 ರೂಪಾಯಿ ಅಡ್ವಾನ್ಸ್ ತೊಗೊಳ್ಳಿ. ರೂಮ್ ಸಿಕ್ಕಿದ್ಮೇಲೆ 20 ರೂಪಾಯಿ ಕೊಡ್ತೀನಿ. ಸಿದ್ಧಾರುಡ, ಒಳ್ಳೆ ಕುಳ ಸಿಕ್ಕ್ರಲ್ಲ, 3 ದಿನಕ್ಕೆ 30,000 ರೂಪಾಯಿ ಬಂಡವಾಳ ಹಾಕ್ಲಾರ್ದ ದುಡಿಬಹುದು. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಹೋಟೆಲ್ಗಿಂತ ಮನಿ ಆದ್ರೆ ಓಕೆನೆ? ಇನ್ನು ಸೂಪರ್ ಸರ್, 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಸಿದ್ಧಾರುಡ, ಏಕಿನಾ ಏಕಿನಾ ಏನುಕಾ? ಹ್ಞೂ ಆಯ್ಕಿನ, ತಗೊಳಪ್ಪ ನೀ ರೊಕ್ಕ. ಏನ್ರಿ ಬೋನಸ್ ಬಂತ್ರೆ? ಆಪ್ ಮುಗಿದ್ಮೇಲೆ ಬೋನಸ್ ಯಾರು ಕೊಡ್ತಾರ? ಇದನ್ನ ಕದ್ಕೊಂಡ್ ಬಂದ್ರೆ? ಸಿದ್ಧಾರುಡ, ಕದಿಲಿಕ್ ನಂಗೆ ಅದೇ ಇಲ್ಲಲ್ಲ. ಏನ್ರಿ ಅದು? ನೀ ಇನ್ಸ್ಟಾಲ್ಮೆಂಟ್ ಕೇಳಕ್ ಹೋದಾಗಿರ್ತದಲ್ಲ. ಧೈರ್ಯ? ಹ್ಞೂ ಅದೇ ನೋಡ್ರಿ, ಸುಮ್ನ ತುಳಸಿ ಕಟ್ಟಿ ಪ್ರದಕ್ಷಿಣೆ ಹಾಕೋದ್ಬಿಟ್ಟು ವಿಷಯ ಏನಂತ ಹೇಳ್ರಿ. 50 ರೂಪಾಯಿ? ಹ್ಞೂ, ಈಗ ನಾವಿಬ್ರು ಕೂಡಿ ಅದನ್ನ ಮಾಡಿದ್ರೆ ಹೆಂಗ? ಏನ್ ಮಾಡಿದ್ರಿ? ಅಪಾಯದ ಸಿಕ್ಕಾಕೊಂಡಾಗ ಮಾಡ್ತಾರಲ್ಲ. ಉಪಾಯ? ಹ್ಞೂ ಅದೇ, 3 ದಿನಕ್ಕೆ ಅವ್ರಿಬ್ರಿಗೂ ನಮ್ಮ ಮನಿ ಬಾಡಿಗೆ ಕೊಟ್ರೆ ಹೆಂಗ? ಮನಿ ಬಿಟ್ಕೊಟ್ ನಾವೇ ಮಳಿಗೆ ಮೇಲೆ ಹೋಗಿ ಚಳ್ಳಂಗೆ ಚಕ್ಕಳಂಗ ಭಜನಿ ಮಾಡುದ? ರಕ್ತದ ಸಲುವಾಗಿ ರಕ್ತದ ಸಂಬಂಧ ಕಿತ್ತಾಕೊಂಡು ಜಗಾಡ್ತಾರ ಅಂತಂದ್ರ ನಾವು ಭಜನಿ ಮಾಡಿದ್ರೆ ಏನ್ ತಪ್ಪ? ಈ ವಿಷಯ ಬೇರೆದವ್ರು ಗೊತ್ತಾದ್ರ? ಏ ಗೊತ್ತಾಗ್ಲಾರ, ನಾ ಉಪಾಯ ಮಾಡಿನ. ಏನ್ರಿ ಇವತ್ತಿಷ್ಟು ಬುದ್ಧಿವಂತರಾಗಿರಿ? ಹಣ ನೋಡಿದ್ರೆ ಹೆಣನ ಬಾಯಿ ಬಿಡ್ತದಂತ ಅಂತಂದ್ರ ನಾವು ಬಾಯಿ ಕಣ್ಣ ಬಿಡಿದ್ರ ಏನ್ ತಪ್ಪದ? ನೀ ಸುಮ್ಮನೆ ನಿಂದ್ರ, ನಾ ಇಬ್ರು ಕರೆದ ನಾ ಹೇಳ್ತೀನಿ ಬರ್ಯವ. ಮೇಡಮ್ ನಮಸ್ತೆ. ಓ, ಇವ್ರು ವರ್ಕಿಂಗ್ ಪಾರ್ಟ್ನರ? ವರ್ಕಿಂಗ್ ಪಾರ್ಟ್ನರ್ ಅಲ್ಲಪ್ಪ, ಲೈಫ್ ಪಾರ್ಟ್ನರ. ಈಕೆ ಹೆಸರು ವರ್ಣಿಕಾ ಅಂತ. ಮೈಲಾರಪ್ಪ, ವರ್ಣಿಕಾ ಅಲ್ರಿ, ರೇಣುಕಾ. ಹ್ಞೂ ಆಯ್ತಿನೇ. ನೋಡಿ, ನಾವು 3 ದಿವಸ ಇಲ್ಲೇ ಇರ್ತೀವಿ, ಆಮೇಲೆ ಹೋಗ್ತೀವಿ. ನೀವು ಹೋಗ್ಲಿಲ್ಲ ಅಂದ್ರೆ ನಾವು ಕಳಿಸ್ತೀರಿ. ನೋಡ್ರಿ, ನೀವಿಬ್ರು ಇಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ನಾವು ಮುಂದಿನ ಮಕ್ಕಳ ಕೀಲಿ ಹಾಕೊಂಡು ಹೋಗ್ತೀವ್ರಿ, ನೀವು ಹಿಂದಿನ ಮಕ್ಕಳಿಂದ ಓಡಾಡ್ಬೇಕು. ನಿಮಗೆ ಏನಾದ್ರೆ ತ್ರಾಸ ಆಯ್ತು ನಂಗೆ ಅದನ್ನ ಮಾಡಿ. ಏನ್ ಮಾಡುದ್ರಿ? ಈಗಿನ ಕಾಲದವ್ರು ಹೇಗೆ ಮಾಡ್ತಾರ ಅದನ್ನ ಮರಿದ್ರು ನೋಡ. ಫೋನಾ? ಹ್ಞೂ ಅದೇ ನೋಡ್ರಿ, ಈ ಮನಿ 3 ದಿನ ನಿಮ್ದ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಒಂದ್ ವೇಳೆ ಗೊತ್ತಾಯ್ತು ನಂಗೆ ಅದಾಗುದಿಲ್ಲ, ನಿಮ್ಗೆ ಅದಾಗ್ತದೆ. ಅದೇನ್ರಿ ಆಗುತ್ತೆ? ರಸ್ತಾದಾಗ ಕಸ ಹಾಕಿದ್ರೆ ಆಗ್ತದಲ್ರಿ. ಪ್ರಾಣಿ ಚೀಲ ತಗೊಂಡ್ ಹೋಗುನು. ನಾವೇ ಹೋಗುದ್ರಿ? ಚಳ್ಳಂಗ ಚಕ್ಕಲಂಗ ಭಜನಿ ಮಾಡಕ್ಕೆ. ಎಂತದಿದ್ದು ಗಂಡ ಹೆಂಡತಿ ಇಬ್ಬರು ನಮ್ಮ ಮನೆ ಕಡೆ ಪಾದ ಬೆಳೆಸಿದ್ದು? ಪಾದ ಬೆಳೆಸಿದೇನ್ರಿ, ನಾವು 3 ದಿನ ಇಲ್ಲೇ ಇರ್ತೀವ್ರಿ. 3 ದಿವಸ ನೀವು ಇಲ್ಲಿ ಇರ್ತೀರಾ? ಹಾಗಾದ್ರೆ ನಾನು ನಿಮ್ಮ ಮನೆಯಲ್ಲಿ ಇರ್ತೇನೆ. ಏ ಗೋತಾ? ಗೋತ ಅಲ್ಲ, ಅಡಬ್ಬೆ ನಾತ. ಹ್ಞೂ ಅವನೇ, ನಾವ್ ಅಲ್ಲಿ ಇರಬಾರ್ದಂತ ಇಲ್ಲಿ ಬಂದಿವಪ್ಪ. ಎಂತ ಐತ ರೇಣುಕ, ನೀನಾ ನಮ್ ಮನಿ ವಾಸ್ತು ಸರಿ ಇಲ್ಲ ಅಂತ ಶಾಸ್ತ್ರಿಗಳು 3 ದಿನ ಮನೆಯಾಗ ಇರ್ಬೇಡ್ರಂದಾರ, ಅದಕ್ಕ ನಿಮ್ ಮನೆಗ್ ಬಂದಿವ್. ನಿಮ್ದೇನ್ ಬೇಸರ ಇಲ್ಲಲ್ಲ? ಬೇಜಾರ ಎಂತಲ್ಲ ಅಬ್ಬಕ್ಕ, ಆದ್ರೆ ನೀವು ವೆಜ್, ನಾವು ನಾನ್ ವೆಜ್. ಮನೆಯಾಗ ಅಡಿಗೆನ ಮಾಡುದ್ಬೇಡ, 3 ದಿನ ಹೋಟೆಲ್ದಾಗ ಊಟ ಮಾಡು. ಹೋಟೆಲ್ ಅಲ್ಲಿ ಊಟ ಮಾಡಿದ್ರೆ 3 ದಿವಸ ಎಂತ, 30 ದಿವಸ ಬೇಕಾದ್ರೆ ಇಲ್ಲಿ ಇರಿ. ಎಲ್ಲರೂ ಹೋಟೆಲ್ಗೆ ಹೋಗುವ, ಒಟ್ಟಿಗೆ ಕೂತು ಒಟ್ಟರಾಸಿ ಊಟ ಮಾಡುವ, ಕಣ್ಣು ತುಂಬಾ ಫ್ಲವರ್ ಗಳನ್ನು ನೋಡುವ. ಇದಕ್ಕೆ ಎಂತ ಕಡಿಮೆ ಇಲ್ಲ, ಸೋಪ್ ಅನ್ನು ಬೇಕಾದ್ರೆ ಸೂಪ್ ಅಂತ ಕುಡಿದು ಬಿಡ್ತೀರ. ಮರಿಪಂದ ಹುಲ್ಲುಲೇ ಏನು ಮೈಲಾರಿ, ಮನೆ ಬೀಗ ಹಾಕ್ಬಿಟ್ಟು ಇಲ್ಲಿ ಯಾಕೋ ಬಂದಿದ್ಯಾ? ರೀ ಪಿ ಪಿ ಅವರೇ. ಪಿ ಪಿ ಅಲ್ಲ ಕಣಯ್ಯ, MP. ಹ್ಞೂ ಅವರೀ, 3 ದಿನ ನಾವ್ ತೆಗಿದೇ ಇಲ್ರಿ. ಏನೋದು? ಅದೇ ರೀ, ನೀವ್ ಆಗಲೇ ಹೇಳಿದ್ರಲ್ಲ ಮನೆ ಬೀಗ ನಾನು. ಹ್ಞೂ ಅದರಿ. ಯಾಕೋ? ಅದೇನಾತಂದ್ರ ರೀ, ನಮ್ ಮನೆ ವಾಸ್ತು ಸರಿ ಇಲ್ಲ ಅಂತ ಯಾವ ಮೂರ್ಖನ ಹೇಳಿದ್ದು? ನಮ್ ಮನೆಗ್ ನಕ್ಷೆ ಬರ್ಕೊಟ್ಟವ್ರು ಯಾರು ಗೊತ್ತನೋ? ಮೊಸರನ್ನ ಸ್ವಾಮೀಜಿ. ನೋಡು, ಅವ್ರು ಕಡಿಯೋ ಮೊಸರು ಹುಳಿ ಇರ್ಬೋದು, ಆದ್ರೆ ಅವ್ರು ಹಾಕುವ ನಕ್ಷೆನಲ್ಲಿ ಯಾವ ತಪ್ಪು ಇರಲ್ಲ ಗೊತ್ತನೋ? ಅದೇನಾಗಿದೆ ಅಂತ ನಾನೇ ನೋಡ್ತೀನಿ, ಬಾರ ಹೋಗೋಣ. ಅವ್ರು ಹೇಳಿದ್ದು ಮನಿ ವಾಸ್ತು ದೋಷ ಅಷ್ಟೇ ಅಲ್ರಿ, ನಮ್ ಜಾತಕದಾಗ ಶುಕ್ರ ಮನಿ ಬದಲಾಯಿಸೇನಂತ್ರಿ, ಅದಕ್ಕ ಮನ್ಯಾಗ 3 ದಿನ ಇರ್ಬಾರ್ದಂತ್ರಿ, ಅದಕ್ಕೆ ಇಲ್ಲಿ ಬಂದಿವ್ರಿ. ಹಾಗೇಳ್ರಮ್ಮ, ಮತ್ತೆ ನನ್ನ ಮನೆ ಬಗ್ಗೆ ಮಾತಾಡಿದ್ರೆ ಮುಖದ ಮೇಲೆ ಇರೋ ಕನ್ನಡಕ ತಪ್ಪಕ್ಕಂತ ಬಿದ್ದೋಗ್ಬಿಡ್ಬೇಕು, ಹಂಗ್ ಬಡ್ದ್ಬಿಡ್ತೀನಿ. ಓ ಲಾಟಿನ್,
ಬಾರ ಹೊರಗಡೆ ಒಂದು ಸುತ್ತಾಡಿಕೊಂಡು ಬರುವ. ನಿಮ್ ಜೊತೆ ನಾ ಬರೋದಲ್ಲಪ್ಪ, ಟಿಕೆಟ್ ಕೌಂಟರ್ ತರಕ ನಮ್ ಜೊತೆ ಇರ್ತಿ. ಟಿಕೆಟ್ ಸಿಕ್ ಮೇಲೆ ನಮಗೂ ಕೌಂಟ್ ಇಲ್ಲಂಗ್ ಹೊಂಟ್ ಬಿಡ್ತಿ. ಲೇನಾಥ ಇವನ್ ಬರ್ತಾ ಇದ್ರೇನೋ, ನಾನ್ ಬರ್ತೀನಿ ಬಾರೋ. ನೀನ್ ನೋಡೋ ಫ್ಲವರ್ಸ್ ಅಲ್ಲಿ ಯಾವ್ದಾದ್ರೂ ನನಗ್ ಸೆಟ್ ಆದ್ರೆ ನನ್ ಪೆನ್ ಡ್ರೈವ್ ಅಲ್ಲಿರೋ ವೈರಸ್ ನಾದ್ರೂ ಕ್ಲಿಯರ್ ಮಾಡ್ಬೋದು. ಓಯ್, ಇವರ ಒಟ್ಟಿಗೆ ನೀವು ಹೋದ್ರೆ ವೈರಸ್ ಕ್ಲಿಯರ್ ಆಗುದಿಲ್ಲ ಮಾರೇರೆ, ನೀವೇ ವೈರಸ್ ಗೆ ಫುಡ್ ಆಗಿ ಬಿಡ್ತೀರಾ. ಅಪ್ಪ ಮರ್ಗುಳಿ ಮೈಲಾರಿ, ಮರ್ತಿದ್ದೆ ಕಣೋ, ನಿಮ್ ಮನೆಯಲ್ಲಿ ಟಿವಿ ಆನ್ ಆಗಿತ್ತು, ಆಫ್ ಮಾಡೋದ್ ಮರ್ತಿದ್ದೇನೋ. ಆಫ್ ಮಾಡಿನ್ರಿ, ಬಹುಶಃ ಅವ್ರು ಹಾಕೊಂಡಿರ್ಬೕ. ಯಾರು ಯಾರು ಅಲ್ರಿ, ಇವರ ಮರ್ತ್ ಹೇಳಕತ್ತಾರಿ. ಹೋಗಿ ಆಫ್ ಮಾಡೋತಾನೆ. ಒಂದ್ಸಲ ಮನಿ ಕೀಲಿ ಹಾಕಿದ್ರೆ ಮೂರ್ ದಿನ ತಗಂಗಿಲ್ರಿ. ಹಾಗಿದ್ರೆ ಮೇನ್ ಸ್ವಿಚ್ ಆಫ್ ಮಾಡ್ಬಿಡಿ. ನಾವ್ ಸ್ವಿಚ್ ಆಫ್ ಮಾಡ್ತೀವ್ರಿ, ನೀವ್ ಹೊಂಡ್ರಿ. ಬರೋ ರೀ, ನೀವು ಹೋಗ್ರಿ, ನಾವಿಬ್ರು ಅಡಿಗೆ ಮಾಡ್ತೀವ್ರಿ. ಓಯ್ ರೇಣುಕಾ, ಈಗ ತಾನೇ ನಮ್ಮ ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದಲ್ವನ ಮೀನಾ. ಹೋಟೆಲ್ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ, ನೀ ಅನ್ನ ಮಾಡು, ನಾವ್ ಮೊಸರು ತಂದು ತಿಂತೀವಿ. ಇತ್ತೀಚೆಗೆ ನೀವು ಮನೆಗೆ ರಾತ್ರಿ ತುಂಬಾ ಲೇಟ್ ಆಗಿ ಬರ್ತೀರಂತೆ. ಬೇಗನೆ ಬಂದು ಬೇಡದೆ ಇರೋ ಮುಖಗಳನ್ನ ನೋಡ ಬದಲು ಆರಾಮಾಗಿ ಸುತ್ತಾಡ್ಕೊಂಡು ಟೈಪ್ ಪಾಸ್ ಮಾಡ್ತೀನಿ ಕಣೋ. ಎಕ್ಸ್ಕ್ಯೂಸ್ ಮೀ ಸರ್. Yes. Sir, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಬೇಕರಿ ಇದೆಯಾ? ಎಂತದಕ್ಕೆ ಮ್ಯಾಮ್? ಹಾಲ್ ತಗೋಬೇಕಿತ್ತು ಸರ್. ವಾ, ನೀವು ಏರಿಯಾಕ್ಕೆ ಹೊಸಬರ ಅಂತ ಕಾಣ್ತದೆ. ಹೌದು ಸರ್, ಮೂರ್ ದಿನ ಮಟ್ಟಿಗೆ ಬಂದಿದೀವಿ. ನೆಂಟ್ರು ಮನೆಗೆ ಬಂದಿದ್ರೇನೋ? ಇಲ್ಲ ಸರ್, ಮೂರ್ ದಿನಕ್ಕೆ ಮನೆ ಬಾಡಿಗೆ ತಗೊಂಡಿದೀವಿ. ಮೂರ್ ದಿನಕ್ಕೆ ಮನೆ ಬಾಡಿಗೆನಾ? ಮನೆಗಳನ್ನ ಈ ತರನು ಬಳಸ್ಕೋತಾರ? ಯಾರಮ್ಮ ಪುಣ್ಯಾತ್ಮ ರೀ. ಪಾಪ ಅವ್ರೇ. ಪಾಪ ಅಲ್ರಿ, ರೂಪಾ. ಅದ ಪಾವ, ಇಲ್ಲಕ್ಕೆ ಬಂದಿ? ಹಾಲ್ ಬೇಕಿತ್ತು ಅದಕ್ಕೆ ಬಂದೆ. ಏ ಮರ್ಗುಳಿ ಮೈಲಾರಿ, ಇವ್ರು ಮೊದ್ಲೇ ನಿನ್ ಗೊತ್ತಿತ್ತೇನೋ? ಗೊತ್ತ್ರಿ, ಏ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಓ ಮರಪ್ಪಲ, ಎಂತದ ಇದು, ಒಮ್ಮೆ ಗೊತ್ತು ಒಮ್ಮೆ ಗೊತ್ತಿಲ್ಲ ಅಂತ ಹೇಳ್ತೀಯ? ನಮಗೆ ಉಪವಾಸದ ಕತೆ ಹೇಳಿ, ನೀನ್ ಯಾವ್ದೋ ಸಾಹಸ ಮಾಡಿದಾಗಿದೆ. ಏ ಜೋಕುಮಾರ, ನಿನಗದನ್ನೆಲ್ಲ ಆಮೇಲೆ ಹೇಳ್ತೀನಿ, ನೀ ಬಾರೋ ಈ ಕಡೆ. ನೋಡಿದ್ಯಾ ಬೆಂಚಪ್ಪ, ತಪ್ಪಾಗಿದ್ದರೂ ತಪ್ಪು ಮಾಡುದಿಲ್ಲ ಅಂತೇಳಿ ನಾವು ನೆನೆಸಿದರೆ ಇವನು ಬೆಳಕಿನಲ್ಲಿ ಎಂತದೋ ಮಾಡ್ತಾನೆ. ಪಾಪ ನಮ್ಮ ಮರ್ಗುಳೆ ಆತರ ಅಲ್ಲ ಕಣಯ್ಯ, ತುಂಬಿದ ಹಾಲಿನ ಕೊಡ ಇದ್ದಾಗೆ ತುಳ್ಕಲ್ಲ ಚೆಲ್ಲಲ್ಲ, ಅದರಲ್ಲಿ ಕಲ್ಲು ಹಾಕಕ್ ಹೋದ್ರೆ ಸಿಡಿಯೋದು ನಮ್ಮ ಮುಖಕ್ಕೆ ಕಣಯ್ಯ. ಅವನೇನು ನಿಂತಾರ ಅನ್ಕಂಡನು? ಒಟ್ಟಿನಲ್ಲಿ ನೀವೆಲ್ಲರೂ ಸೇರಿ ನನ್ನನ್ನೇ ಟಾರ್ಗೆಟ್ ಮಾಡೋದಲ್ವಾ? ಹೋಗಿರಾ, ಮೊದಲು ನಾನೇ ಹೋಗಿ ಡೀಟೇಲ್ ತಿಳ್ಕೊಳ್ತೇನೆ, ರಿಪೋರ್ಟ್ ನೋಡಿದ ಮೇಲೆ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಬಂದ್ರೆ ಆಮೇಲೆ ನಿಮ್ಮನ್ನು ನೋಡಿಕೊಳ್ತೇನೆ. ಇವನು ಹೀಗೆ ಬಿಟ್ರೆ ಏನಾದ್ರೂ ಎಡವಟ್ಟು ಮಾಡ್ತಾನೆ, ನಾನು ಹೋಗ್ತೀನಿ. ಬೇಡ ಬೇಡ ಅಂತ ಹೇಳಿದ್ರು ಬೆನ್ನ ಹಿಂದೆ ಬಿದ್ದ ಬೇತಾಳನಾಗೆ ನನ್ನ ಹಿಂದೆ ಬಿದ್ದಿದ್ಯಾ? ನೀನು ಅವ್ರ ಬೆನ್ನಿಂದ ಬಿದ್ದಿದ್ದಲ್ಲಪ್ಪ ಅದಕ್ಕೆ. ಸರ್, ಇಲ್ಲೊಬ್ಳು ಹೆಣ್ಮಗಳು ಬಂದ. ಯಾರು? ಹಾರ್ ತರ್ಲಿಕ್ಕೆ ಬಂದವಳ. ಹಾ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೌದು ಪುಣ್ಯಾತ್ಮ, ಹಾಲ್ ತರ್ಲಿಕ್ಕೆ ಬೇಕಾದ್ರೆ ಎಲ್ಲಿ ಉಂಟು ಅಂತೇಳಿ ಅಡ್ರೆಸ್ ಕೇಳಿದ್ರು. ಅಡ್ರೆಸ್ ಹೇಳುವಷ್ಟರಲ್ಲಿ ಅವಳನ್ನ ಎಳ್ಕೊಂಡು ಯಾರೋ ಒಬ್ಬ ಬುಡ್ಚಾದ. ಯಾವ ರೀ ಅವನು? ಅವಳು ಜೋಪಾನಾಗ ನೋಡ್ಕೋಬೇಕಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೂರ್ ದಿನಕ್ಕೆ ಬಾಡಿಗೆ ಮನೆ ಮಾಡಿದೀನಿ ನಾನು. ರೀ ಪಾಪಿ ಅವ್ರ, ರೀ ಪಾಪಿ ಎಲ್ಲರಿಗೆ ಗೋಪಿ ಅವರೇ. ರೀ ನೀವ್ ಯಾಕೆ ಇಲ್ಲಿ ಬಂದ್ರಿ? ನನ್ನ ಹೆಂಡತಿ ಹಾಲ್ ತಗೋ ಬರ್ತೀನಿ ಅಂತ ಬಂದು ಇನ್ನೂ ಬಂದಿಲ್ಲ, ಅದಕ್ಕೆ ಹುಡ್ಕೊ ಬಂದೆ. ನಾಕಿನ್ ಕರ್ಕೊಂಡ್ ಬರ್ತೀನಿ, ನೀವು ಮನೆಗೆ ಹೊಂಡ್ರಿ. ಇಲ್ಲ ಇಲ್ಲ, ಅವ್ಳು ಸಿಗತ್ತಾಗ ನನ್ ಮನೆಗೆ ಬರಲ್ಲ ರೀ. ಅಕ್ಕಿ ಫ್ರೆಂಡ್ ಜೊತೆ ಮಾತಾಡ್ಬೇಕಂತ ಕೃಷ್ಣ ಗಾರ್ಡನ್ ಕಡೆ ಹೋಗ್ಯಾಡ್ರಿ, ಹೋಗುನ್ ಬರ್ರಿ ಅಲ್ಲೇ. ನಡುವೊಟ್ಟಿಗೆ ನಾವು ಕೂಡ ಆಗಮಿಸ್ಬೋದಾ? ನೀವ್ ಯಾಕೆ ಅಲ್ಲಿ ಬರ್ತೀರಿ? ಎಲ್ಲದಕ್ಕೂ ಬಾರಿ ಕತೆ ಕತೆ ಎಲ್ಲ ಅಂದ್ರಲ್ಲಿ ಬರ್ತನ ಅಂತೀರಲ್ಲ. ಹೇಳ್ತಿರೋ ಸಣ್ಣ ಕಥೆಯಿಂದ ದೊಡ್ಡ ಹರಿ ಕತೆ ಇರೋ ತರ ಕಾಣುತ್ತೆ. ಹೋಗ್ಲಿ, ಅಂತ್ಯನಾದ್ರೂ ಸುಖಾಂತ್ಯ ಆಗುವಾಗ ನೋಡ್ಕೊ, ದುಃಖಾಂತ್ಯ ಆಗುವಾಗ ಮಾಡ್ಕೋಬೇಡ. ದಾರಿ ಮೇಲೆ ಹೋಗು, ಮಾರಿನ ಮನೆ ಕರ್ಕೊಂಡ್ ಬಂದಲ್ಲ, ಅದನ್ನ ಮಾಡ್ಕೊಳ್ಬೇಕಲ್ರಿ. ಏನೋದು, ಏನಾರೇ ಅದಕ್ಕೆ ತಲೆ ಸೋರ್ಕೊಂಡ್ ಮಾಡ್ಕೋತೀವಲ್ರಿ. ಸಮಾಧಾನನೇನು? ಹ್ಞೂ ಅದೇರಿ, ನಾವು ಹೋಗ್ತೀವಿ, ನೀವು ಹೊಂಡ್ರಿ. ಲೇ ಮೊದಲು ನೀವು ಹೊಂಡ್ರೋ? ನೀವು ಹೊಂಡ್ರಿ, ನಾವು ಆಮೇಲೆ ಹೋಗ್ತೀವಿ. ಈ ಕೆಲಸ ಇರೋದು ನಿಮಗೆ, ನಾವು ಬಂದಲ್ಲಿ ಅಂತ ಬೆಜ್ಜಕ್ಕಿನ ಬೆಜ್ಜಬೇಕಾ? ಅದಕ್ಕೆ ಚಿಗ್ದಾಡ್ತಿಲ್ಲ, ಏ ಗಜಬೀರ, ನಾವು ಹೋಗ್ತೀವಿ ಬಿಡ ಬರೀ. ನಾವ್ಯಾವತ್ತು ಹಿಂದೆ ನಿಂತು ಸಪೋರ್ಟ್ ಮಾಡ್ತೀವಿ, ಹೊರತು ಮುಂದೆ ನಿಂತು ಒಡಸ್ಕೊಳಲ್ಲ. ಯಾರು ಇವ್ರು? ಬೇಗ ಹೋಗರಡಿರಿ, ಇಲ್ಲಾಂದ್ರೆ ನನ್ನ ಹೆಂಡತಿ ಯಾರು ಹಾಕೊಂಡು ಹೋಗ್ಬಿಡ್ತಾರೆ. ಮೂರ್ ದಿನಕ್ಕೆ ಅಂತ ಬಂದನು, ಆಮೇಲೆ ಆಲ್ ಕಾಲ್ ಕೊಡ್ಕೊಂಡು ಲೈಫ್ ಲಾಂಗ್ ಇಲ್ಲೇ ಸೆಟ್ಲ್ ಆಗಬೇಕಾಗುತ್ತೆ. ಬೇಡಪ್ಪ, ಈ ಕಡೆ ಹೋಗುನು ಬರಿ ನಡ್ರಿ.
ನೀವು ಹೋಗ್ಬೇಕಾಗಿರೋ ಹಾದಿ ಅದಲ್ಲನೆ ಈ ಕಡೆ ಯಾಕೆ ಬರ್ಲಿಕ್ಕತ್ತೀರಿ? ಈ ಕಡೆಯಿಂದ ಬಂದ್ರೆ ಆ ದಾರಿ ಹತ್ತಿರ ಅಂತ ಹೇಳಿ ಅನಿಸಿತು, ಅದಕ್ಕೆ ಈ ಕಡೆಯಿಂದ ಬರ್ತಾ ಇದ್ದಾರೆ. ಹೌದಾ? ಇದು ಹತ್ರ ಆದ್ರೆ ನೀವು ಈ ಕಡೆ ಹೋಗ್ರಿ, ನಾವು ಈ ಕಡೆ ಮತ್ತೆ ಈ ಕಡೆ ಬರ್ಲಿಕ್ಕತ್ತೀರಿ. ಈಗ ನೆನಪಿಗೆ ಬಂತ, ಆ ಕಡೆಯಿಂದಲೇ ದಾರಿ ನಮ್ಗೆ ಹತ್ತಿರ. ಹೌದಾ? ಸೇರಿದ್ವಿ, ಏನ್ ಬೇಕಾದ್ರೂ ನಾವೇ ಆಚೆ ಹೋಗ್ಬೇಕಲ್ಲ. ಹೌದು ಕಣೆ, ಬೆಳಿಗ್ಗೆ ಹಾಲ್ ತರಕ್ ಹೋಗಿ ಹಣ್ಗಾಯ ಆಗ್ಬಿಟ್ವಿ, ಇನ್ ಸಂಜೆ ನನಗ್ ಬೇಕಾಗಿದ್ದ ತರಕ್ ಹೋಗಿ ಇನ್ನೇನ್ ಆಗ್ತೀವ? ರೀ ನೀವ್ ತಲೆ ಕೆಡ್ಸ್ಕೋಬೇಡಿ, ನಾವ್ ದುಡ್ಡು ಕೊಟ್ಟಿದೀವಲ್ವಾ, ಅವ್ರನ್ನೇ ಕರ್ಸಿ ಎಲ್ಲಾ ಅವ್ರ ಹತ್ರನೇ ಸಪ್ಲೈ ಮಾಡ್ಸೋಣ. ಹೌದು ಕಣೆ, ಇದು ನನ್ಗೆ ಒಳ್ಳೆ ಇರಲಿಲ್ಲ, ಇವ್ರು ಫೋನ್ ಮಾಡ್ತೀನಿ. ಇಷ್ಟು ದಿವಸ ನನ್ನ ಪರವಾಗಿ ಮಾತಾಡ್ತಿದ್ದವಳು, ಇವತ್ತು ಏಕೆ 47 ತರ ಮಾತಲ್ಲೇ ಗುಂಡಾರಿಸ್ತೀಯಲ್ಲಮ್ಮ? ಇದೆಲ್ಲ ಆದದ್ದು ನಿಮ್ಮ ಗಂಡನಿಂದ ಅಬ್ಬಕ್ಕ. ಅವ್ ಯಾವ್ದೋ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನಾವು ಸಿನಿಮಾ ನೋಡಿದಾಗ ನೋಡಿಕೊಂಡು ಕೂರ್ಬೇಕಿತ್ತ? ರೀ ಮೀನಾ ತೋರ, ನಮ್ಮ ಯಜಮಾನ್ರ ನಿಮ್ ಕತೆ ಅಲ್ರಿ, ದಾರಿಗೆ ಗೊತ್ತಿಲ್ಲದ ಅವ್ರಿಗೆ ದಾರಿ ತೋರಿಸ್ತಾರಿ, ದಾರಿ ತಪ್ಪಿಸಂಗಿಲ್ಲ. ಆದ್ರೆ ನೀವು ದಾರಿ ಹಿಡ್ಕೊಂಡು ಹೋಗೋರ್ ದಾರಿ ತಪ್ಪಷ್ಟು ನಿಮ್ ದಾರಿ ಕರ್ಕೊಂಡ್ ಬಿಡ್ತೀರಲ್ಲ. ನಾವು ಹಾಗೆ ಪಂಜೆ ಲೈಟ್ ಕಂಬ ಇದ್ದಾಗೆ ತುಂಬಾನೇ ನಿಂತರು ಬಂದವರಿಗೆ ಬೆಳಕು ಕೊಡ್ತೇವೆ. ಕೊಡ್ತೀರಾ ಕೊಡ್ತೀರಾ, ತಮ್ಮ ಮನೆಯನ್ನು ಕತ್ತಲು ಮಾಡಿಕೊಂಡು ಬೇರೆಯವರಿಗೆ ಬೆಳಕು ಕೊಡ್ತೀರಾ, ಹೀಗೆ ಬಿಟ್ರೆ ಅವರಿಗೆ ಬದುಕನೆ ಕೊಟ್ಟು ಬಿಡ್ತೀರಾ. ಈಗಳ ಸೊಂಟೆ, ನೀನ್ ಇಂಚನೆ ಮಾತಾಡು, ನಾನು ಅಂಚನೆ ಮಾಡ್ತೇನೆ. ಏ ಭೂತ ಭೂತ ಅಲ್ಲ ಪೊಡಸು ನಾತ, ಅವನೇ ಪಾಪ ಅವ್ರ ಕಾಲಿಗೆ ನೋವಾಗಿ ತ್ರಾಸ ಮಾಡ್ಕೊಳ್ಳಿಕ್ಕತ್ತಾರ, ಅವ್ರ ಕಡೆ ನೋಡಿದ್ಬಿಟ್ಟು ಅದನ್ನು ಮಾಡ್ತೀಯಲ್ಲೇ. ಅದು ನಾವೆಲ್ಲ ಊಟ ಕಳಿಸ್ತವ್ರು ಮೈ ಮೇಲೆ ಅರಿವಿ ಹರ್ಕೊಂಡು ಮೂರು ಬಿಟ್ಟವ್ರತೆ ಮಾಡ್ತಾರಲ್ಲ ಗಲಾಟೆ. ಅದೇ ಮೈಲಾರಿ, ನೀನು ಮರಬಿದ್ರು ಮನುಷ್ಯ ಕೂತ್ ಮಾತಾಡ್ರೆ ಕಣಯ್ಯ, ತಾವೆಲ್ಲ ಸುಮ್ಮನೆ ಇದ್ಬಿಟ್ರೆ ನಾ ಸ್ವಲ್ಪ ರೆಸ್ಟ್ ತಗೋತೀನಿ ಆಯ್ತಾ? ಈಗಳ ನರ್ವಂಟೆ ರಪ್ಪಕ್ಕೆ ಹೋಗಿ ಒಂದು ಲೋಟೆ ಜ್ಯೂಸ್ ಮಾಡಿತ ಕುಡ್ದು ಮಗಿರ್ಲಿ. ಅಪ್ಪ ಬೇಡ ಕಣಯ್ಯ, ನಿನ್ ಹೆಂಡತಿ ಮಾಡೋ ಜ್ಯೂಸ್ ನಾ ಕುಡ್ದು ಬಿಟ್ರೆ ಪರ್ಮನೆಂಟ್ ಆಗಿ ಮಲ್ಕೊಂಡ್ ಬಿಡ್ತೀನಿ. ಓ ಎಂಪಿ ಅವರೇ, ನನ್ನ ಔಷಧಿ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನಿನ್ನ ಔಷಧಿ ಬಗ್ಗೆ ನನಗೆ ನಂಬಿಕೆ ಇದೆ, ಆದ್ರೆ ನಿನ್ ಮೇಲೆ ಇಲ್ವೇ. ಹಲೋ ಹಲೋ, ಎಲ್ರಿ ಇದ್ದೀರಾ? ಇಲ್ಲೇ ಅದೀನ್ರಿ. ಇಲ್ಲೇ ನನ್ನ ಕಡೆ ಏನ್ ಕಾಣಿಸ್ತಾ ಇದೀರಾ? ಯಾವ ಜಾಗ ಅಂತ ಹೇಳ್ರಿ. ಮನೆಯಾಗಿದ್ದೀನ್ರಿ. ಎಲ್ರು ಮನೇಲೆ ಇರೋದು? ಇನ್ನೇ ಸ್ಮಶಾನದಲ್ಲಿ ಇರ್ತಾರೆ. ಯಾವ ಮನೆ ಅಂತ ಹೇಳ್ರಿ. ಯಾರಿಪ್ಪ ನೀವು ಇಷ್ಟೊಂದು ಡೀಟೇಲ್ಸ್ ಕೇಳಿಕತ್ತಿರಲ್ಲ, ಮನಿ ಬ್ರೋಕರನೇ? ಅಲ್ಲ, ಬಾಡಿಗೆ ಮನೆ ತಗೊಂಡಿರೋ ಗೋಪಿ. ಓ ಪಾಪಿನ ರೀ, ಪಾಪಿ ಎಲ್ಲರಿ, ಗೋಪಿ ಅವ್ರ ರೀ. ಏನ್ ವಿಷಯ ಹೇಳ್ರಪ್ಪ? ಮೊದ್ಲು ಇಲ್ಲಿಗೆ ಬಂದ್ರೆ ಇಲ್ಲ ಅಂದ್ರೆ ಸರಿ ಇರಲ್ಲ ನೋಡ್ರಿ. ಹಾ ಬಂದ್ ತಡ್ರಿ. ಏ ಜ್ಯೋತಿಕಾ, ಜ್ಯೋತಿಕಾ ಅಲ್ರಿ, ರೇಣುಕ. ಹ್ಞೂ ಅಕ್ಕಿನೇ, ನಂಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಹೋಗಿ ಬರ್ತೀನಿ. ಅರ್ಜೆಂಟ್ ಅಂದ್ರೆ ಎಂತದ, ಆ ಫ್ಲವರ್ ಅನ್ನು ಮೀಟ್ ಮಾಡ್ಲಿಕ್ಕಲ್ಲ? ಅಲ್ಲಪ್ಪ ಜೋಕ್ ಮಾರ, ಫ್ಲವರ್ ಕೆಳಗಿರೋ ಮೂಳು ಕಿಲಾಕಿ. ಹುಷಾರಾಗಿ ಕೀಳಾಯ್ತಾ, ಚುಚ್ಚಿದ್ರೆ ರಕ್ತ ಬರ್ತದೆ. ಚುಚ್ಚಿಸಿಕೊಂಡು ಚುಚ್ಚಿಸಿಕೊಂಡೆ ಇವರ ಬಾಡಿಯಲ್ಲಿ ರಕ್ತ ಕಡಿಮೆ ಆಗಿರೋದು. ಅಪ್ಪ ಸಾಕು ನಿಲ್ಲಿಸ್ರಯ್ಯ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ನನ್ ಕಿವಿನಲ್ಲಿ ರಕ್ತ ಬಂದ್ಬಿಡುತ್ತೆ ಅಷ್ಟೇ. ಯಾಕಪ್ಪ ಫೋನ್ ಮಾಡಿದ್ದು, ಏನ್ ಹೇಳ ರೀ? ಏನ್ ಮನೆ ಇದು, ಒಳ ಎತ್ತಿಸಿದ್ರೆ ನೀರ್ ಬರಲ್ಲ, ಫ್ರಿಜ್ ತೆಗೆದ್ರೆ ಕೋಲ್ಡ್ ಇಲ್ಲ, ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರೆ ತಿರುಗಲ್ಲ, ಇಂಥ ಮನೆ ಇರ್ಸಕ್ಕ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಸ್ಕೊಂಡಿದ್ದು, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ, ನಾ ಹೊರಟೋಗ್ತೀನಿ. ಏ ಒಂದ್ಸಲ ರೊಕ್ಕ ಕೊಟ್ರೆ ಅದು ವಾಪಸ್ ಬರೋದಿಲ್ಲ ಪೈ. ರೀ ಕಸ ತೆಗೆ ಪೊರ್ಕೆ ತರ ನೀವು ಮಾತಾಡ್ರೆ, ಕಾರ್ಪೊರೇಷನ್ ಕಸ ತರ ನಾನು ಮಾತಾಡ್ಬೇಕಾಗುತ್ತೆ? ಸುಮ್ಮನೆ ಕರೆಂಟ್ ನೀರು ಬರೋ ಥರ ಮಾಡ್ರಿ. ನಮ್ಮ ಓನರ ಮೇನ್ ಸ್ವಿಚ್ ಆಫ್ ಮಾಡಿರ್ತಾರ, ನಾನು ಮಾಡ್ಬಿಡ್ತೀನಿ ತಳಿ. ಹಾಂ ತಿರುಗ್ಲಿಕ್ಕೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಈಗ ಓಕೆನಾ? ಇದೆಲ್ಲ ಓಕೆ, ಕಾಫಿ ಕುಡಬೇಕು ಅನಿಸ್ತಾ ಇದೆ. ಬೆಳಿಗ್ಗೆ ಹಾಲ್ ತರಕ್ ಹೋಗಿ ಎಲ್ಲ ಅಡ್ವರ್ಟ್ ಆಯ್ತು, ಒಂದ್ ಎರಡ್ ಗ್ಲಾಸ್ ಕಾಫಿ ತಂದ್ಕೊಡ್ರಿ. ನಾ ಕಾಫಿ ತಂದು ಕೊಡ್ಬೇಕಾ? ಇಬ್ಬರು ಹೊರಗೋಗಿ ಕುಡ್ಕೊಂಡ್ ಬರ್ರಿ. ರೀ ಹೊರಗಡೆ ಹೋಗಕ್ಕಾಗಲ್ಲ ರೀ, ರೂಮ್ ಕೊಟ್ಟಿನಲ್ಲಿ ಸರ್ವಿಸ್ ಮಾಡ್ಬೇಕು ತಾನೆ. ಅದು ಲಾರ್ಜ್ನಾಗಪ್ಪ ಇದು ಮನಿ, ಇಲ್ಲಿ ಆ ತರ ಸರ್ವಿಸ್ ಇರಾಗಿಲ್ಲ. ರೀ ಒಂದ್ ಕಾಫಿಗೆ 100 rupees ಕೊಡ್ತೀನಿ ರೀ. 100 rupees? 500 rupees ಕೊಟ್ಟಲ್ಲಪ್ಪ, ನನ್ ಕಡೆ ಚಿಲ್ಲರ್ ಇಲ್ಲ. ಕೀಪ್ ದ ಚೇಂಜ್. ಸಿದ್ಧರುಡ ಎಂತ ನರಕ ಇದು,
ಲವರ್ಸ್ಗಳ ಪಕ್ಕದಲ್ಲಿ ಕೂತ್ಕೊಂಡು ಕೈ ಕೈ ಹಿಡಿದುಕೊಂಡು ತಂಗಾಳಿಯಲ್ಲಿ ತಂಪಾದ ಮಾತುಗಳನ್ನು ಆಡ್ತಿದ್ದವನು ನಾನು. ಈಗ ಈ ಬೆಂದ್ರು ದಂಡೆಯ ಕಾಲಿನ ಹತ್ರ ಕೂತ್ಕೊಂಡು ಪಾಪಿಯಾಗೆ ಗಾಳಿ ಬೀಜುವ ಪರಿಸ್ಥಿತಿ ಬಂದಿದೆ. ಪೂಣ ಪೂಣ ಅಂದ್ರೆ ಏನು ಎಲ್ಲ ನಿನ್ ಕೈಲಾದ್ರೆ ಮಾಡು, ಇಲ್ಲಾಂದ್ರೆ ಇಲ್ಲಿಂದ ಎದ್ದೋಗೋ. ಈ ತರ ಕೊಡ್ಕೊಂಡು ಹೋಗ್ಕೊಂಡೆಲ್ಲ ಸರ್ವಿಸ್ ಮಾಡ್ಬೇಡಕಣೋ. ಒಂದೆರಡು ಲೋಟೆ ಕಾಫಿ ಮಾಡಿಕೊಡುವ. ನೀವು ಕೇಳಿದ್ರೆ ಒಂದು ಲೋಟೆ ಎಂತ ಅಣ್ಣ, 100 ಲೋಟೆ ಬೇಕಾದ್ರೆ ತಂದು ಕೊಡ್ತೇನೆ. ಮಾಡಿಕೊಡೋದು ಏನು, ಬಜಗೋಳಿಂದ ನಿನ್ನ ಅಪ್ಪೆ ಶೋಭಕ್ಕೆ ಗೋಣಿ ಚೀಲದಲ್ಲಿ ಎಲ್ಲ ತುಂಬಿಸಿ ಕಳಿಸಿದ್ದಾರೆ. ಹಾಲು ಸಕ್ಕರೆ ನೀನೊಂದು ಕೊಕ್ಕರೆ. ನಾಯನ್ ಪುಕ್ಸಿಟ್ಟೆ ಕೇಳಿಕತ್ತಿಲ್ಲಪ್ಪ, ರೊಕ್ಕ ಕೊಡ್ತೀನಿ. ಇನ್ನದು ದುಡ್ಡು ಕೊಡುವ ಮುಸುಂಟ ಸಂಜವ್ವ, ತಗೋ 50 ರೂಪಾಯಿ. 5 ವಾಟೆ ಕಾಫಿ ಮಾಡ್ಕೊಂಡು ತರಬಸ್ನೆ ಹಾಕೊಂಡು ತುಂಬ. ಎಂತದ ಇದು, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಎಂತದೋ ಮಾಡ್ತಾ ಇದೀಯಾ. ಎಂತ ಅಂತ ಹೇಳ್ತಾ ಇಲ್ಲ, ಎಂತ ಮಾಡ್ತಾ ಇದೀಯಾ. ಮೀನಾಥ್ ಅವ್ರ, ಅವ್ರೇನು ಮಾಡ್ಲಿಲ್ರಿ, ನಮ್ ಮುಂಜಾನೆ ಹೇಳಿಲ್ರ ನಮ್ ಜಾತಕದಾಗ ದೋಷ ಐತಂತ, ಅದ ಹಿಂಗೆಲ್ಲ ಮಾಡಿಸ್ಲಿಕ್ಕದ. ಜಾತಕದಲ್ಲಿ ಕಾಫಿ ಅನ್ನು ಪ್ಲಾಸ್ಕಿನಲ್ಲಿ ಹಾಕಿಕೊಂಡು ಹೋಗಿ ಅಲ್ಲಿ ತೆಪ್ಪುದ್ಲಿಕ್ಕೆ ಹೇಳಿದಾರ? ಹೋಗ್ಲಿ ಬಿಡನಾತ, ಯಾರ ಫ್ರೆಂಡ್ಸ್ ಗಳು ಬಂದಿರ್ಬೇಕು, ಮನೆ ಕರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಫ್ಲಾಸ್ಕ್ ಅಲ್ಲಿ ತಗೊಂಡು ಕೊಡ್ತಾ ಇದ್ದಾನೆ. ಕರೆಕ್ಟ್ ಆಗಿ ಹೇಳಿದ್ರೆ ಡಿಪಿ ಅವ್ರ, ಡಿಪಿ ಅಲ್ಲ ಕಣಯ್ಯ, MP ಅವರೇ. ಓ ಬೆಂಚಪ್ಪ, ನೀವು ಬಗ್ಲಿಲ್ಲಂದ್ರೆ ಕುಳ್ಳಬೇಕು, ಇಲ್ಲದಿದ್ದರೆ ಮತ್ತೊಂದು ಕಾಲಿನ ಮೇಲೆ ಕಡಪಿ ಕಾಲಿನ ಕಂಜಿಯನ್ನು ಹಾಕಿ ನಿಮಗೆ ನಡಿಲಿಕ್ಕೆ ಆಗಬಾರ್ದು, ಹಾಗೆ ಮಾಡ್ತಾನೆ. ಮೈಲಾರಣ್ಣ ಕಾಫಿ ತಗೊಳ್ಳಿ. ಎಂತ ಅಣ್ಣ ಅದು, ನಿನಗೆ ಒಳ್ಳೇದಾಗ್ಲಿ ಅನ್ಲಿಕ್ಕೆ. ಬರಬ್ಬರ ಹೇಳಿದೆ ಪ್ರಾಣಿ, ನಾ ಬರ್ತೀನಿ. ನೀವೇನು ಉಂಟ್ರಿ, ಅವನ್ ಎಂತ ಮಾಡ್ತಾನೆ ಅಂತ ನೋಡಿಕೊಂಡು ಬರ್ಲಿಕ್ಕೆ? ಅಲ್ರಿ ಮೀನಾಥ್ ಅವ್ರ, ಅವ್ರ ಹೆಂಡತಿ ಆಗಿ ನನಗೆ ಇಲ್ಲದ ಅನುಮಾನ ನಿಮ್ಗೆ ಯಾಕ್ರಿ? ನೀವು ಹೆಂಡತಿ ಆಗಿರ್ಬಹುದು, ಆದ್ರೆ ನಾನು ಅವನ ಸ್ನೇಹಿತ, ನಿಮಗಿಂತ ಹೆಚ್ಚಿನ ಕಾಳಜಿ ನನಗುಂಟು, ನಾನು ಬರ್ತೇನೆ. ಮನಿ ಕಸ ಏನ, ಎರಡು ರೂಮ್ ನ್ಯಾಗಿನ ಬಾತ್ರೂಮ್ ಕ್ಲೀನ್ ಮಾಡ್ತೀನಿ. ಎಂತ ಪಂಜೆ, ನನ್ನನ್ನೇ ಬೀಳಿಸ್ತೀರಲ್ವಾ? ನಾವ್ ಹೆಣ್ಮಕ್ಳು ಹಂಗರಿ, ಮನಸ್ಸು ಕೊಟ್ರೆ ನಿಲ್ಲಿಸ್ತೀವಿ, ಮನಸ್ಸು ಕೆಟ್ರ ಬೀಳಿಸ್ತೀವಿ. ಓ ರೇಣುಕಾ, ಅವರ ಉಪದ್ರ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಹೊರಗಡೆ ಹೋಗ್ಲಿ ಬಿಡ. ಮೀನಾ, ಇನ್ನು 3 ದಿನ ಹೊರಗೆ ಹೋಗಂಗಿಲ್ಲ. ಓಯ್, ದೋಷ ಇರೋದು ನಿಮಗೆ, ಅವರೆಂತದ ಕೈಲಿ ಇರ್ಬೇಕು? ನಮ್ ಜಾತಕದಾಗ ಅಷ್ಟೋ ದೋಷದ, ಆದ್ರೆ ಇವ್ರ ಹುಟ್ಟನ್ಯಾಗ ದೋಷದಲ್ಲ. ಇವ್ರು ನಮ್ ಜೊತೆ ಸೇರ್ಕೊಂಡ್ರ ರೋಗ ಕಡಿಮೆ ಆಗ್ತದ. ಓಯ್, ಅವರ ಕಾಯಿಲೆ ಕಡಿಮೆ ಆಗುದಾದ್ರೆ ಅವರ ಒಟ್ಟಿಗೆ 3 ದಿವಸ ನಾನು ಕೂಡ ಇಲ್ಲಿ ಇರ್ತೇನ. ಸಾಕ್ನಿಲ್ಲ ಸ್ರವ, ನಾನೇ ಹೋಗ್ತೀನಿ, ಇಲ್ಲಿದ್ರೆ ನನ್ ಕಾಲ್ ವಾಸಿ ಆಗಲ್ಲ, ನಾನೇ ಸ್ವರ್ಗವಾಸಿ ಆಗ್ಬಿಡ್ತೀನಿ. ಎಲ್ಲ ಕ್ಲೀನ್ ಆಯ್ತು ನೋಡ್ರಿ, ಇನ್ನ ಆರಾಮಿದ್ಯಾ? ಎಲ್ಲ ಕ್ಲೀನ್ ಆಯ್ತಾ? 500 ರೂಪಾಯಿ ಎಕ್ಸ್ಟ್ರಾ ಕೊಟ್ರಿ, ಮತ್ ಕೀಪ್ ದ ಚೇಂಜ್. ಇಲ್ಲಪ್ಪ, ನೈಟ್ ಊಟ ತಗೊಂಬಾ, ಕುಡಿಯಕ್ಕೆ. ನಂಗೆ ಕುಡಿಯೋದ ಗೊತ್ತಿಲ್ರಿ, ಅದ್ರ ಹೆಸರ ನೆನಪಿರೋದಿಲ್ಲ, ನಾ ಎಲ್ಲಿಂದ ತಂದ್ಕೊಳ್ಳಿ? ನಾನು ಬರ್ಕೊಡ್ತೀನಿ ತಗೋಬಾ, ಒಟ್ಟಿಗೆ ಕುದು ಕುಡಿಯೋಣ. ಎಂತದ ಗಾಂಪಾರ, ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಸಿಗ್ಲಿಲ್ಲ ಅಂತೇಳಿ ಡ್ರೈವರ್ಗೆ ಬೈಕೊಂಡು ಓಡಾಡುವವರಾಗಿ ಓಡಾಡ್ತಾ ಇದೀಯಾ? ಏನಾತ್ರಿ, ಎಂತಾಯ್ತು ಮೈಲಾರಣ್ಣ, ಕಾಫಿ ಚೆನ್ನಾಗಿರ್ಲಿಲ್ವಾ? ಈಗ ನೀವ್ ಏನಾತ ಹೇಳಿಲ್ಲ ಅಂದ್ರೆ ಸಿದ್ಧಾರೂಢ ಕರೆಸ್ತೇನ್ರಿ. ಏ ಪ್ರಾಣಿ, ಒಂಚೂರು ಬಾಜುಕ್ ಬಾರ. ಪಕ್ಕಕ್ಕೆ ನೋಡಿ ಗುಸು ಗುಸು ಮಾತು, ಇವ್ರ ಊರಿಂದ ಯಾರ ಬಂದಾರಂತ್ರಿ, ಅವ್ನ ಕರ್ಕೊಂಡ್ ಬರಕ್ ಹೊಂಟಿವ್ರಿ. ಇವ್ರೇನ ನೋಡಮ್ಮ, ಹೌದು ನಾವೇ. ಇವ್ರೆಲ್ಲಿ ಸಿಕ್ಕ್ರಿ ನಿಮ್ಗೆ? ಗೋಲ್ ಗುಂಬದ ಸೇಲ್ಗಿದ್ಯಾ ಅಂತ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರು, ಬನ್ನಿ ಕೊಡ್ತೀರಿ ಅಂತ ಕರ್ಕೊಂಡು ಬಂದೆ. ಲೇ ಮೈಲಾರಿ, ನಿನ್ನ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ, ಇಂಥ ಕೆಲಸ ಮಾಡ್ತೀಯನೋ? ಎಂತ ಮಾಡ್ದ ಬೆಳ್ಚಪ್ಪ, ಇವನೇ ಬಾಡಿಗೆ ಮನೆಯಲ್ಲ ಅವನೇ, ಅದೇ ಮನೆನ ಇನ್ನಿಬ್ರು ಬಾಡಿಗೆ ಕೊಟ್ಟವನಲ್ಲ. ಅಂದ್ರೆ ಇವರು 3 ದಿವಸ ಬಾಡಿಗೆ ಮನೇಲಿ ಇರ್ತೇನೆ ಅಂತ ಹೇಳಿದ್ದು ಇವನ ಮನೆಯಲ್ಲಿಯಾ? ಹೂನಪ್ಪ, ಅದು ಹನಿಮೂನ್ ಪ್ಯಾಕೇಜು. ರೀ ಪಿ ಪಿ ಅವ್ರ, ಪಿಪಿ ಅಲ್ಲ ಕಣಯ್ಯ, ನಿನ್ ಬಾಡಿಗೆ ಕೊಟ್ಟಿರೋ ಪಾಪಿ. ಹ್ಞೂ ಅವ್ರೀ, ಏನೋ ಗೊತ್ತಿಲ್ಲ, ಸುಣ್ಣದ ಗಡಿಗೆ ಬೆಣ್ಣೆ ಕೈ ಹಾಕಿ ಬಿಟ್ಟಿನ್ರಿ, ನನ್ ಕ್ಷಮಿಸ್ಬಿಡ್ರಿ. ಇವ್ರ ಜೊತೆ ಸೇರಿ ನಾನು ತಪ್ಪು ಮಾಡಿನ್ರಿ, ನಾನು ಕ್ಷಮಿಸ್ಬಿಡ್ರಿ. ರೀ ಸಾಕ್ ನಿಲ್ಸ್ರಿ, ಆಗಿಂದ ನೋಡ್ತಿದ್ದೀನಿ ನಮ್ಮಿಬ್ರು ನಿಲ್ಸ್ಕೊಂಡು ಏನ್ ಸದರ ಮೇಲೆ ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ರಾ? ನಾವ್ ಮನ್ಲಿರ್ತೀವಿ, ಆಗ್ಲೇ ಹೇಳಿದ್ನೆಲ್ಲ ತಂದ್ಕೊಡಿ. ನಿಂದ್ರಿ ಎಲ್ ಹೊಂಟ್ರಿ, ನೀವಿಬ್ರು ನಮ್ಮನೆ ಬಿಟ್ಟು ಹೊಂಡ್ರಿ. ಏನ್ರಿ ಹೀಗೆ ಹೇಳ್ತಿದ್ರಾ, ಬೆಳಿಗ್ಗೆ ದುಡ್ಡು ಕೊಟ್ಟಿಲ್ವಾ? ತಗೋರಿ ನಿಮ್ ರೊಕ್ಕ, ನಿಮ್ ಸಹವಾಸನ ಸಾಕು, ಇನ್ಯಾವತ್ತು ಇಂತ ತಪ್ಪು ಮಾಡುದಿಲ್ಲ.
ನೀವು ಕೂಡ ಅಷ್ಟೇ ಮಾರಾಯ್ರೆ. ಮನೆ ಬಾಡಿಗೆ ಸಿಕ್ತದಲ್ಲಿ ಒಟ್ಟರಾಶಿ ನುಗ್ಗಿ ಬಿಡಾರ ಮಾಡೋದಲ್ಲ. ಪಾಪ ಇವನು ಸಿಕ್ಕಿದ ಬಚ್ಚವು. ಒಂದು ವೇಳೆ ಬೇರೆ ಯಾರಾದ್ರೂ ಸಿಕ್ಕಿ ನಿಮ್ಮನ್ನು ಮಿಸ್ಯೂಸ್ ಮಾಡಿರ್ತಿದ್ರೆ ದುಡ್ಡು ಸಿಕ್ಕಿ ಆಯ್ತಲ್ಲ, ಇನ್ನು ಹೊರಡಿ. ಆಯ್ತು ಸರ್, ನೀವು ಹೇಳ್ದಾಗೆ ಮಾಡ್ತೀನಿ, ನಾವೇನು ಬರ್ತೀವಿ. ಓಯ್ ರೇಣುಕಾ, ನೀನು ಈ ನಮೂನೆ ಮಾಡ್ತಿ ಅಂತ ನಾನು ನೆನೆಸಿರ್ಲಿಲ್ವಾ? ತಪ್ಪಾತಂತ ಏನಲ್ಲ ಬಿಡ್ರಿ. ಓ ಲಾಟಿನಿ, ಇಂಥ ಸಮಸ್ಯೆ ಬಂದಾಗ ನನ್ನ ಹತ್ರ ಒಂದು ಹೆಲ್ಪ್ ಕೇಳ. ಯಾಕಪ್ಪ? ಬಂದ ಫ್ಲವರ್ಸ್ಗಳೊಟ್ಟಿಗೆ ಇದ್ದು ನಾನಾದರೂ ಬ್ಯಾಲೆನ್ಸ್ ಮಾಡ್ತಾನೆ.